ಕಲಾವಿದರಿಗೆ ನಮ್ಮ ಇಂಡಸ್ಟ್ರಿಗೆ ಯಾರು ಬರ್ತೀವಿ ಅಂತಿರೋ ಒಂದು ಸಂಯಮ, ಸಜ್ಜನಿಕೆ, ಸೌಜನ್ಯ, ದಕ್ಷತೆ ಮತ್ತು ಕೇಂದ್ರೀಕೃತವಾದಂತಹ ತೀರ್ಮಾನ ಅದೇ ಅದು 50% ಗೆಲ್ತೀವಿ. ಅದನ್ನು ರಾಜಕುಮಾರ್ ಅವರಿಂದ ನಾನು ಕಲ್ತಿದ್ದು. ಅಭಿನಯ ಯಾರು ಬೇಕಾದ್ರೂ ಮಾಡ್ತಾರೆ, ಆದ್ರೆ ನಿರಂತರವಾಗಿ ಉಳ್ಕೊಳ್ತಕ್ಕಂಥ ಕಲಾವಿದನಾಗಬೇಕಾದ್ರೆ ಕೇವಲ ಅಭಿನಯ ಸಾಲದಿಲ್ಲ, ನಿಮ್ಮ ನಡವಳಿಕೆ. ಯಾಕೆಂದ್ರೆ ಅವರು ಬಹಳ ಚೆನ್ನಾಗಿ ಹೇಳ್ತಿದ್ರು, ನಾನು ಎರಡು ಕಣ್ಣಿಂದ ಒಂದು ಸ್ವಲ್ಪ ಜನ ನೋಡ್ಬೋದು, ನನ್ನನ್ನು ಸಾವಿರಾರು ಜನ ನೋಡ್ತಿರ್ತಾರೆ, ಈಗ ನಾನು ನಿಂತಿದ್ದೀನಿ ಇಲ್ಲಿ, ಅಷ್ಟು ಏಕಕಾಲಕ್ಕೆ ನಾನು ನೋಡ್ತೀನಿ. ಆದಾಗ ನನ್ನ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಜವಾಬ್ದಾರಿ ಅಂದರೆ ಸಾಮಾಜಿಕ ಜವಾಬ್ದಾರಿ, ಸಾಮಾಜಿಕ ಚಿಂತನೆ ಮತ್ತು ಸರ್ವರಿಗೂ ಒಪ್ಪುವಂಥ ರೀತಿಯಲ್ಲಿ ಅಭಿನಯದ ಜೊತೆಯಲ್ಲಿ ನಡವಳಿಕೆ ನಡೆಸ್ಕೊಳ್ಳಿ ಅಂತೇಳಿ ಯಶಸ್ಸನ್ನು ಕಾಣಲಿ. ಸುಮಾರು ವರ್ಷಗಳ ಕಾಲ ಇದರಿಂದ ದೊಡ್ಡ ದೊಡ್ಡ ಕಲಾವಿದರುಗಳು ಹುಟ್ಟು ಬರಲಿ, ನಮ್ಮನ್ನು ಮೀರಿಸ್ತಕ್ಕಂಥ ರಾಜ್ಕುಮಾರನ್ನು ಮೀರಿಸ್ತಕ್ಕಂಥ ನಟರು ನಟಿಯರು ಬರಲಿ ಅಂತ ಹೇಳಿ ನಾವು ಯಾವತ್ತು ಕೇಳಿದ್ರು ಕೂಡ ನಿಮ್ಮ ಇನ್ಸ್ಟಿಟ್ಯೂಟ್ಗೆ ನಾವು ಬಂದು ನಮ್ಮ ಅನುಭವದ ಮಾತನ್ನು ಹೇಳಬೇಕು ಅಂದರೆ ಹೇಳ್ತೀವಿ, ಬೇಡ ಅಂದರೆ ದೂರ ನಿಂತ್ಕೊಂಡು ನೋಡ್ತೀವಿ. ಅದು ಬೇಜಾರಿಲ್ಲ. ಆಮೇಲೆ ತಾವು ಯಾವತ್ತು ಬೇಕಾದ್ರೂ ಕರಿಬೋದು. ಅದನ್ನು ನಾನು ಬಂದು ನನಗೆ ಗೊತ್ತಿರ್ತಕ್ಕಂಥ ಮಾಡಿರೋ ಸಿನಿಮಾಗಳ ಅನುಭವದ ಆಧಾರದ ಮೇಲೆ ನಾವು ಕಲ್ತಿಲ್ಲ, ಎಲ್ಲರೂ ಕಲಿಯಕ್ಕೆ ನಮ್ಗೆ ಅವಕಾಶ ಸಿಕ್ಕಲಿಲ್ಲ. ಈ ಕಲ್ತಿರೋ ಜಾಗಕ್ಕೆ ಬಂದರೆ ನಾವು ಸ್ವಲ್ಪ ಯಾಕೆ ಹೇಳ್ತಿದ್ದೀನಿ ಅಂದರೆ ನಾನು ಸ್ವಲ್ಪ ಕಲ್ತ್ಕೊಂಡು ಹೋಗ್ಬೋದು, ಇಲ್ಲೇನಾದರೂ ವಿಶೇಷವಾಗಿ ಹೇಳೋದು ಅಂತ ಹೇಳಿ ನಿಮ್ಮೆಲ್ಲರೂ ಮನಸ್ಸು ತುರ್ತಾಗಿ ನನ್ನ ನಾಟಕ ಇದೆ, ನಾನು ಅಲ್ಲಿಗೆ ಹೋಗ್ಬೇಕಾಗಿದೆ, ಅದಕ್ಕೆ ಕ್ಷಮೆಯನ್ನು ಕೇಳಿ ನಾನು ಬರ್ತೇನೆ. ದಯಮಾಡಿ ವೇದಿಕೆ ಮೇಲೆ ಇರಬೇಕು, ಸರ್ಗೆ ಪ್ರೀತಿಯಿಂದ ಒಂದು ಸನ್ಮಾನ ಸಮಾರಂಭ ಮಾಡಬೇಕಂತ ಅನ್ನಿಸ್ತಾ ಇದ್ದೀನಿ. ಹಾಗೂ ಒಂದು ಅನೌನ್ಸ್ಮೆಂಟ್ ಇದೆ, ಸ್ವಿಫ್ಟ್ ಕಾರು 593-1591 ಕಾರ್ ಮಧ್ಯದಲ್ಲಿ ನಿಲ್ಲಿಸಿದ್ದಾರೆ. ಸೊ ದಯವಿಟ್ಟು ಅಲ್ಪ ಬೇರೆ ಕಡೆ ಪ್ಯಾಕ್ ಮಾಡಬೇಕು. 593 ರೋಡಲ್ಲಿ ಇದೆ. ಮೇಡಮ್ ಬನ್ನಿ 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 ಬಾಬಾ.